ಶ್ಲೋಕವನ್ನು ಹೇಳ್ತೇನೆ, ಎಲ್ಲರೂ ಹೇಳಿ ದಿನ ಹೇಳಬೇಕು ಅಂತಿದೆ. ಶ್ರೀಮತ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಸ್ವೀಕೃತೋಸಿ ಮಯಾನಾಥ ಮುಕ್ತ್ಯರ್ಥಂ ಭವಸಾಗರೆ ಮನೋರಥೋ ಮದೀಯೋಯಂ ಸಫಲಃ ಸರ್ವಥಾ ತ್ವಯಾ ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋಹಂ ತವ ಕೇಶವ. ಇದು ಪ್ರತಿದಿನ ಹೇಳಿ ಅಂತಾರೆ, ಏವಂ ದಿನವಚ ಪ್ರೋಚ್ಯ ಅಂತ. ನಮ್ಮಲ್ಲೆಲ್ಲ ಸಂಪ್ರದಾಯ ಅಲ್ಲ ಶಾಂತಿ ಮಂತ್ರ ಹೇಳೋದು. ಸಹನೌ ಅವತು, ಸಹನೌ ಭುನಕ್ತು. ನೋವು ಅಂದರೆ ನಮ್ಮಿಬ್ಬರನ್ನ ಅಂತ. ನನ್ನನ್ನು ನನ್ನ ಗುರುಗಳನ್ನು ಭಗವಂತ ರಕ್ಷಣೆ ಮಾಡಲಿ. ನಮ್ಮಿಬ್ಬರಿಗೂ ಭುನಕ್ತು, ಹೊಟ್ಟೆ ತುಂಬ ಊಟ ಕೊಡಲಿ. ಯಾಕೆ ಅಂದರೆ ಪಾಠ ಪ್ರವಚನ ಆಗಬೇಕು ಅಂದರೆ ಗುರುಗಳಿಗೆ ಶಿಷ್ಯ ಬೇಕು, ಶಿಷ್ಯನಿಗೆ ಗುರುಗಳು ಬೇಕು, ಇಬ್ಬರೂ ಡಿಪೆಂಡೆನ್ಸ್. ಅದು ನಮ್ಮಿಬ್ಬರ ಉದ್ಧಾರ ಆಗಬೇಕು. ತನ್ಮಾಮ್ ಅವತು, ಆ ಭಗವಂತ ನನ್ನನ್ನು ಉದ್ಧಾರ ಮಾಡಲಿ. ತದ್ವಕ್ತಾರಮವತು, ನನಗೆ ಪಾಠ ಹೇಳಿದ ಗುರುಗಳನ್ನು ದೇವರು ಚೆನ್ನಾಗಿ ರಕ್ಷಣೆ ಮಾಡಲಿ. ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮಿ ನಮ್ಮಿಬ್ಬರ ಪಾಠ ಪ್ರವಚನ ನಿರಂತರ ನಡೆಯುವಂತೆ ಅನುಗ್ರಹ ಮಾಡುವಂತೆ ಶಾಂತಿ ಮಂತ್ರದಲ್ಲಿ ದೇವರನ್ನು ಕೇಳೋದು. ಅದ್ಭುತವಾದ ಸ್ತೋತ್ರ ಧ್ರುವರಾಜರದು. ನಾವು ಯೋಂತ ಪ್ರವೇಶ ಒಂದೇ ಕೇಳಿದ್ವಿ, ಇನ್ನೂ ಒಂದು 16 ಶ್ಲೋಕ ಇದೆ. ಧ್ರುವರಾಜರಂತಾರೆ, ದೇವರಲ್ಲಿ ಏನು ಕೇಳಬೇಕು? ಒಂದು ವೇಳೆ ನಮ್ಮ ಎದುರಿಗೆ ಇದ್ದಕ್ಕಿದ್ದಾಗೆ ದೇವರು ಬಂದ, ಏನು ಕೇಳಬೇಕು? ಏನೇನೇನೂ ಕೇಳಬಾರ್ದಂತ, ದೇವರಿಗೆ ಆಪ್ಷನ್ ಬಿಡಬೇಕಂತ. ಯಾಕೆ ಅಂದರೆ ಧ್ರುವರಾಜರಂತಾರೆ, ನಮಗೆ ತಿಳುವಳಿಕೆ ಕಮ್ಮಿ. ನಮಗೆ ಆ ಟೈಮಲ್ಲಿ ಏನು ತೊಂದರೆ ಆಗಿರುತ್ತೆ ಅಷ್ಟನ್ನೇ ಕೇಳ್ಕೊಂಬಿಡ್ತೀವಿ. ಬರೋ ಕಾಲಕ್ಕೆ ಯಾವುದೋ ಒಂದು ಆಟೋ ಸಿಕ್ಕಿರಲ್ಲ ಸರಿಯಾಗಿರೋದು, ಸ್ವಾಮಿ ಹೋಗೋ ಕಾಲಕ್ಕೆ ಒಂದು ಆಟೋ ಸರಿಯಾಗಿ ಸಿಗಿಸ್ಬಿಡು ಅಂತ ದೇವರಂತಾರೆ. ಸಂಸಾರ ಬಂಧನವನ್ನೇ ಬಿಡಿಸುವ ನಾನು ಸಿಕ್ಕಾಗ ಇದು ಕೇಳೋದ. ಅದನ್ನೇ ಧ್ರುವರಾಜರಂತಾರೆ, ನೂನಮ್ಮಿ ಮಟ್ಟ ಮತ ಎಸ್ತವ ಮಾಯಯಾತೆ ಏತ್ವಾಂಭವಾಪ್ಯ ವಿಮೋಕ್ಷಣ ಅನ್ಯೇ ಹೇತೋ. ನಿನ್ನ ಇಚ್ಛೆಯಿಂದ ಬಂಧಕ ಶಕ್ತಿಯಿಂದ ನಿನ್ನನ್ನು ಏನೇನೋ ಸಂಸಾರದಲ್ಲಿ ಯಾವುದು ಗ್ಯಾರಂಟಿಡೋ ಅದನ್ನೇ ಕೇಳಿಬಿಡ್ತಾರೆ, ಕೇಳಬಾರ್ದು. ಅದು ಹೇಗಿದೆ ಅಂದರೆ, ಮನೆಯಲ್ಲೇ ಕಾಮಧೇನು ಕಲ್ಪವೃಕ್ಷವನ್ನು ಕಟ್ಕೊಂಡ್ಯಾನ, ಬೇಡಿದ್ದನ್ನು ಕೊಡತ್ತೆ, ಅದು ತಿಳುವಳಿಕೆ ಇಲ್ಲ. ಇವನೇನಂದರೆ ಇವನು ಬಿಸನೆಸ್ಸು ಸಗಣಿಯನ್ನು ಎಲ್ಲ ಕಡೆ ತೊಗೊಂಬಂದು ಭರಣಿ ತಟ್ಟಿ ಅದು ಒಣಗದ ಮೇಲೆ ಅದನ್ನು ಮಾರಿ ಆ ಬಂದ ದುಡ್ಡಿನಿಂದ ರಾಗಿ ಹಿಟ್ಟು ತಂದು ಮುದ್ದೆ ಮಾಡಿಕೊಂಡು ತಿನ್ನೋದು ಇವೊಂದು ಜೀವನ. ಮನೆಯಲ್ಲಿ ಕಾಮಧೇನು ಇದ್ದಾಗ ದಿನ ಅದಕ್ಕೆ ಪ್ರದಕ್ಷಿಣೆ ಬಂದು ಒಂದು ದೊಡ್ಡ ಬುಟ್ಟಿ ತಂದು ಅದಕ್ಕೆ ಹಿಡ್ದ, ಅಮ್ಮ ಎರಡು ಬುಟ್ಟಿ ಸಗಣಿ ಹಾಕು, ಆಮೇಲೆ ಅದನ್ನು ನಾನು ಭರಣಿ ತಟ್ಟಿ. ಅಲ್ಲೋ, ಮೃಷ್ಟಾನ್ನವನ್ನೇ ಕೊಡುವ ಕಾಮಧೇನುವನ್ನು ಮನೆಯಲ್ಲಿ ಇಟ್ಟುಕೊಂಡು ಸಗಣಿ ಕೇಳಿದಾಗತ್ತೆ. ಇದನ್ನು ಜಗನ್ನಾಥದಾಸರು ಹರಿಕಥಾಂಸಾರದಲ್ಲೂ ಒಂದು ಪದ್ಯ ಮಾಡ್ಯಾರೆ. ಧ್ರುವರಾಜರಂದಿತ್ತು, ಏನೂ ಕೇಳಬೇಡ್ರಿ, ದೇವರು ಬೇಕಾದ್ದು ಕೊಡ್ತಾನೆ, ತನ್ನನ್ನೇ ತಾನು ಕೊಡ್ತಾನೆ ಅಂಥೇಳಿ. ಸ್ವಾಮಿ ನಿನ್ನನ್ನು ಎರಡು ತರಹದ ಜನ ಆರಾಧನೆ ಮಾಡ್ತಾರೆ. ಏ ಸ್ವಸಂಪದ ಸ್ಮರಂತಿ, ಯಾರು ತಾವು ಮಾಡಿದ ಸಂಪತ್ತನ್ನೇ ನೆನೆಸ್ಕೋತಾ ಇರ್ತಾರೆ. ಒಂದು ದೇವರ ಅನುಗ್ರಹದಿಂದ ಬಡತನ ಇದ್ದು ನಾಲ್ಕ ಸಂಪಾದನೆ ಮಾಡಿದ ಅಂದರೆ ಒಳಗೆ ಒಂದು ಹೆಮ್ಮೆ ಇರುತ್ತೆ, ನಾನು ಕುಬೇರನ್ ತುಂಡೋ ಏನೋ ಅಂಥೇಳಿ. ನೋಡಿದ್ರ ಹೇಗಿದೆ ಮನೆ? ಹ್ಞೂ, ಈ ಸಲ ಬನ್ನಿ, ಇನ್ನೂ ಆ ಮನೇನು ಏನು ಮಾಡಿಸ್ತೇನೆ ಗೊತ್ತಾ, ದೇವರಿಗೆ ಆಶ್ಚರ್ಯ ಆಗಬೇಕು ಇವನೇನು ಹೀಗೆ ಅಂತ. ಅಂತ ಇವನು 100 ಸಲ ಅದನ್ನೇ ಸ್ವಸಂಪದ, ತಾನು ಮಾಡಿದ ಸಂಪಾದನೆಯನ್ನೇ ಯಾರು ತುಂಬ ಚಿಂತನೆ ಮಾಡ್ತಾನೆ, ನಾನು ತುಂಬ ಬುದ್ಧಿವಂತ, ನಾನು ಹೇಗಿದ್ದೆ, ಸೈಕಲ್ ತುಳಿತಾ ಇದ್ದೆ, ಇವತ್ತು ಏನು ಏನು ಕಾರು ಏನು ಬಂಗಲೆ. ದೇವರು, ಹಾಂ ದೇವರೇ, ಅವತ್ತು ಸೈಕಲ್ಲಲ್ಲಿ ಕಂಡು ಕಂಡು ಕಡೆ ಓಡಾಡಿದ್ದಕ್ಕೆ ದೇವರೇ ಕಾಣಿಸ್ತಾ ಇದ್ದ. ದೇವ್ರ ನಗತಾನೆ ಹುಚ್ಚು ಮುಂಡೆ ಇದೆ, ಒಂದೇ ಒಂದು ಕ್ಷಣ ಸಾಕು, ನಿನ್ನನ್ನು ಒಂದು ಆಕ್ಸಿಡೆಂಟಲ್ಲಿ ನೀನೇ ಇಲ್ಲ ಅಂತ ಮಾಡೋದು ಎಷ್ಟೊತ್ತು ನನಗೆ. ಧ್ರುವರಾಜರಂತಾರೆ, ತಾನು ಮಾಡಿದ ಸಂಪತ್ತನ್ನೇ ದೊಡ್ಡ ಅಚೀವ್ಮೆಂಟ್ ಅಂತ ಯಾರು ಅನ್ಕೊಳ್ತಾನೆ ಅವರು ದೇವರನ್ನು ನೆನೆಸ್ಕೊಂಬೋದಿಲ್ಲಂತೆ. ಯಾರು ದೇವರನ್ನು ತುಂಬ ನೆನೀತಾರೆ ಅವ್ರು ಯಾವ ಅಚೀವ್ಮೆಂಟನ್ನು ಅದು ದೊಡ್ಡದು ಅಂತ ಹಾಕೊಂಬೋದೇ ಇಲ್ಲ. ನೀವೇನು ದೊಡ್ಡದಕ್ಕೆ, ನಾ ಏನು ಕಟ್ಟೋದ್ರಿ, ದೇವರ ಅನುಗ್ರಹ ಇತ್ತು ಕಟ್ಟದೆ, ಅದೇ ನಂದ, ನಾ ಹಿಂದೆ ಹಾಕ್ಕೊಂಡು ಹೋಗ್ತೀನ. ಇದು ಜ್ಞಾನಿಗಳಾಡುವ ಮಾತಂತೆ. ಬಹಳ ದೊಡ್ಡ ದೊಡ್ಡದು ಮಾಡಿದರು, ಏನೋ ದೇವರ ಅನುಗ್ರಹದಿಂದ ಆಯಿತು, ಅದೆಲ್ಲ ಏನು 4 ಜನಕ್ಕೆ ಉಪಯೋಗ ಆಯಿತೋ ಇಲ್ಲೋ ಸಾಕು, ಅದನ್ನೇ ದೊಡ್ಡ ಅಚೀವ್ಮೆಂಟು ಅಂತ ಅವ್ರು ಅನ್ಕೊಂಬೋದೇ ಇಲ್ಲಂತೆ. ದೇವರ ಅನುಗ್ರಹ ಸಂಪಾದನೆ ಮಾಡೋದು ಇದು ಆಚಾರ್ಯರು ಕೊಟ್ಟಂತ ಅವರು ಆಡಿದ ಮಾತಿಗೆ. ಏ ಸ್ವಸಂಪದೋ ನ ಸ್ಮರಂತಿ, ಏ ಭಗವದ್ಭಕ್ತ ಸಂಗ ಭಗವದ್
ಭಕ್ತ ಸಂಘ, ಯಾರು ಭಗವಂತನ ಭಗವದ್ಭಕ್ತರ ಸಂಘದಲ್ಲಿರ್ತಾರೆ ಅವರು ತಾವು ಮಾಡಿದ ಈ ಆಸ್ತಿ ಪಾಸ್ತಿ ಇದೆಲ್ಲ ನೆನೆಸ್ಕೊಂಬೋದಿಲ್ಲಂತೆ. ಏನು ನೀವು ತುಂಬ ಮಾಡಿದ್ದೀರಂತೆ, ಅಯ್ಯೋ ಏನೋ ಬುದ್ಧಿ ಇಲ್ಲದೆ ಏನೇನೋ ಮಾಡಿಬಿಟ್ವಿರಿ, ಅದೆಲ್ಲ ಕಳ್ಕೊಂಬಕ್ಕೆ ಈಗೆಲ್ಲ ಬರ್ತಾ ಇದೀನಿ ಪಾಪ ಅದು ಅನ್ನೋ ಭಾವನೆಗೆ ಬಂದರೂ ಬರ್ತಾರೆ. ನಿನ್ನನ್ನು ಏನೂ ಕೇಳಬಾರ ಸ್ವಾಮಿ ಅಂಥೇಳಿ ಇಷ್ಟೆಲ್ಲ ಆದ ಮೇಲೆ ದೇವರೇ ಅಂದ, ನಿನ್ನ ಅಪೇಕ್ಷೆ ನಂಗೆ ಗೊತ್ತು, ಏನು ಕೇಳಲೇ ಇಲ್ಲ. ನಿಮ್ಮಪ್ಪನ ಸಿಂಹಾಸನದ ಮೇಲೆ 36,000 ವರ್ಷ ರಾಜ್ಯಭಾರವನ್ನು ಮಾಡು, ಯಾರ್ಯಾರ್ಯಾರ್ಯಾರು ನಿನ್ನನ್ನೇನು ಮಾಡೋದಿಲ್ಲ ಅಂಥೇಳಿ ಅಂತರ್ಧಾನ ಆದ ಅಳತಾ ಕೂತ್ಬಿಟ್ರು. ಅಯ್ಯಯ್ಯೋ ಎಂಥ ಕೆಲಸ ಮಾಡಿದೆ, ಭವಚ್ಚಿತಂ ಪಾದ ಮೂಲಂ ಗತ್ವಾ ಯಾಚೆ ಯದಂತವತೆ, ನಾನು ಏನೇನೋ ಕೇಳ್ಕೊಂಬಿಟ್ಟೆ. ಇವರಿಗೆ ಶಾಶ್ವತವಾದ ಲೋಕ ಆಯಿತು ಅಂತ ಇದೆ, ಅಂದರೆ ಧ್ರುವಲೋಕ ಇದೆಯಲ್ಲ ಶಿಂಶುಮಾರ ಲೋಕದ ಧ್ರುವಲೋಕ, ಅದು ಸನ್ಯಾಸಿಗಳಿಗೆ ಶಾಶ್ವತವಾದ ಲೋಕ ಅಂತ ಹಿಂದೆ ಹೇಳಿದ್ದಾರೆ. ಆದರೆ ಧ್ರುವರಾಜರಂದರು ಅಶಾಶ್ವತವಾದದ್ದನ್ನೇ ಕೇಳಿಕೊಂಡೆ ಅಂತ. ಆಚಾರ್ಯರಂದರು ಹಾಗೆ ತಿಳ್ಕೋಬೇಡಿ, ಸನ್ಯಾಸಿಗಳಿಗೆ ಅದು ಶಾಶ್ವತವೇ, ಧ್ರುವರಾಜರಿಗೆ ಅದರ ಆಧಿಪತ್ಯ ಐತಲ್ಲ ಅದು ಅಶಾಶ್ವತ. ಮತ್ಯಾವುದು ಶಾಶ್ವತ? ಅವರಿಗೆ ಮೋಕ್ಷ ಗ್ಯಾರಂಟಿ, ಮೋಕ್ಷ ಗ್ಯಾರಂಟಿ. ಮತ್ಯಾಕೆ ಬೈಕೊಂಡಿದ್ದ್ಯಾಕೆ? ನೀವು ದಯಮಾಡಿ ದೇವರಲ್ಲಿ ಏನೇನೋ ಕೇಳ್ಕೋಬೇಡ್ರಿ, ಅವನು ಕೊಡ್ತಾನೆ ಅಂತ ನಮಗೆ ಎಚ್ಚರ ಕೊಟ್ಟಿದ್ದು ಅಂತ ಆಚಾರ ಅಂತಾರೆ. ಇದಾದ ಮೇಲೆ ಧ್ರುವರಾಜರು ಬರ್ತಾರೆ ಅಂತ ಹೇಳಿದ್ರು. ಇಂಥ ದಿವಸ ತಂದೆ ತಾಯಿ ಎಲ್ಲರಿಗೂ ಹಬ್ಬ, ಊರವ್ರಿಗೆಲ್ಲ, ಯಾರಿಗಾಗಲ್ಲ ರೀ? 5 ವರ್ಷದ ಮಗು ದೇವರ ದರ್ಶನ ಮಾಡ್ಕೊಂಡು ಬರ್ತಾ ಇದೆ ಅಂದರೆ ಆ ತಾಯಿ ತಂದೆಗೆ ಎಷ್ಟು ಕ್ಯೂರಿಯಾಸಿಟಿ. 3:30 ನಮ್ಮ ಮಗು ವ್ಯಾನಲ್ಲಿ ಬರುತ್ತೆ ಅಂದ್ರೇ ಆ ತಂದೆ ತಾಯಿಗೆ ಹಬ್ಬ. ದಿನ ಬರೋ ಮಗು ಅಪರೂಪಕ್ಕಲ್ಲ, ಒಂದು ಅಲ್ಲ, ಅದು 3:30 ಬರೋದು. 3:40 50 ಫೋನ್ ಮಾಡಿ ವ್ಯಾನವನ್ ಅಂತಾನೆ, ಇಲ್ಲಿ ಟರ್ನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲಮ್ಮ, ಯಾವುದೋ ಗಾಡಿ ನಿಲ್ಲಿಸಿದೆ. ಅದು ಬಂದ ಮೇಲೆ ಅಂತೂ ಕಂದ ಬಂದ್ಯ ಅಂಥೇಳಿ ಆ ಬಾಗಿಲು ತೆಗೆದು ಕನಕದಾಸರ ಕೃಷ್ಣ ಕಂಡ ಟಾರಂದ ಬಂದ್ಯ ಕಂದ ಅಂಥೇಳಿ ಟಿಫಿನ್ ಕ್ಯಾರಿಯರ್ ಎಲ್ಲಮ್ಮ ಅಂದ್ರೆ ಅದು ಹೀಗೆ ಅನ್ನತ್ತ ಎಲ್ಲೋ ಅಂದರೆ ತಲೆ ಮೇಲೆ ಇಟ್ಕೊಂಡು ಕೂತಿರತ್ತೆ ಅಂಜಲ್ ಗಣೇಶ ಅದು. ಹಾಗಾಗಿ ಆ ಮಗುವನ್ನು ನೋಡಿದ್ರೆ ಆನಂದ ಅಂದರೆ ಧ್ರುವರಾಜರು ಬಂದರು. ಬಂದ ಮೇಲೆ ಅಪ್ಪ ಮುದ್ದಾಡ್ದ, ಸುನೀತಿ ತಾಯಿ ಹೆತ್ತ ತಾಯಿ ಮುದ್ದಾಡಿ, ಧ್ರುವ ದೇವರು ನೋಡ್ಕೊಂಬಂದೆ ಕಂದ, ನಾನು ನಾಳೆಯಿಂದ ಹೇಳ ಧ್ರುವನ ಅಮ್ಮ ಅಂತ. ಧ್ರುವನ ಅಮ್ಮ ಅನ್ನಬೇಡ, ಸುನೀತಿ ಮಗ ಅನ್ನು. ನೀನು ಅವತ್ತು ಅನುಗ್ರಹ ಆಶೀರ್ವಾದ ಮಾಡಿದ್ದಕ್ಕೆ ದೇವರು ಕಂಡದ್ದು. ಇದಾದ ಮೇಲೆ ಸುರುಚಿ ಬಂದು, ಯಾವ ತಾಯಿ ಕೂಡುಗುಡಿಸಲಿಲ್ಲ ಮಲತಾಯಿ, ಎತ್ತಿ ಮುದ್ದಾಡಿ, ಸಾರಿ ಧ್ರುವ ಇನ್ನೊಂದ್ಸಲ ಹೀಗೆಲ್ಲ ಮಾಡಲ್ಲ ಭಾಗವತ ಅಂತೂ. ಏನು ಧ್ರುವರಾಜರು ಕೇಳಿದ್ರ, ನನ್ನ ಮಲತಾಯಿ ಒಳ್ಳೆ ಬುದ್ಧಿ ಬರಲಿ, ನನ್ನನ್ನು ಪ್ರೀತಿ ಮಾಡಲಿ ಅಂತ. ಏನು ಕೇಳೇ ಇಲ್ಲಲ್ಲ, ಅವಳಿಗೆ ಒಳ್ಳೆ ಬುದ್ಧಿ ಬಂತು. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ ಮೈತ್ರಾದಿಭಿರ್ ಹರಿ ತಸ್ಮೈ ನಮಂತಿ ಭೂತಾನಿ ನಿಮ್ಮ ಮಾಪ ಇವ ಸ್ವಯಂ. ನಿಜವಾಗಲೂ ಇದನ್ನು ದಿನಾ ಚಿಂತನೆ ಮಾಡಬೇಕಾದ ಶ್ಲೋಕ. ಯಾರಲ್ಲಿರುವ ಒಳ್ಳೆ ಗುಣಗಳನ್ನು ನೋಡಿ ದೇವರು ಅನುಗ್ರಹ ಮಾಡಿರ್ತಾನೆ, ಊರೋರೆಲ್ಲ ಅವರ ದಾಸಾನುದಾಸರಾಗಿರ್ತಾರಂತೆ. ಯಸ್ಯ ಪ್ರಸನ್ನೋ ಭಗವಾನ್, ಯಾರ ಮೇಲೆ ದೇವರ ಕೃಪಾದೃಷ್ಟಿ ಬಿದ್ದಿದೆ ಅವನು ಜಗತ್ತಿಗೆ ಐಕಾನ್ ಆಗ್ತಾನೆ, ಅವನೆಲ್ಲೋ ಮೂಲೆಯಲ್ಲಿ ಕೂತಿರಲಿ. ಅದಕ್ಕೆ ದೃಷ್ಟಾಂತ ಏನು ಅಂದರೆ, ಗುಡ್ಡದ ಮೇಲೆ ಬಿದ್ದ ನೀರು ತಾನಾಗೆ ಕೆಳಗೆ ಹರಿದಂತೆ. ನಮ್ದಾಗ್ತಾ ಇದೆಯಲ್ಲ, ನಾವಿರೋದು ಮೇಲೆ ತಾನಾಗೆ ಹರಿದು ಹೋಗ್ತಾ ಇರೋದು ಕಾವೇರಿ. ಹಾಗಾಗಿ ಯಸ್ಯ ಪ್ರಸನ್ನೋ ಭಗವಾನ್, ದೇವರ ವಾಯುದೇವರ ಕೃಪಾದೃಷ್ಟಿ ಇದ್ದರೆ ಜಗತ್ತಿಗೆ ಬೇಕಾದವನಾಗ್ತಾನೆ. ನೀನು ಜಗತ್ತಿಗೆ ಬೇಕಾದವನಾಗಬೇಕು ಅಂತ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ, ದೇವರ ಅನುಗ್ರಹ ಇದ್ದರೆ ಆಗತ್ತೆ. ಒಂದು ವೇಳೆ ದೇವರ ಅನುಗ್ರಹ ತಪ್ಪ, ಜಗತ್ತಿಗೆ ಬೇಡದೇ ಇರೋನಲ್ಲ ನಿನಗೆ ನೀನೇ ಬೇಡದೇ ಇರೋನಾಗ್ತಿ. ಆನಂದನ ಕಂದ ನೊಲಿಯಲು ಏನಂದದ್ದೆ ವೇದ ವೃಂದ, ಆನಂದ ಆನಂದ ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾತ್ತನೆಂದರೀತವಗೆ ಆನಂದ ಆನಂದ. ಆ ಮೊದಲು ಕ್ಷಕಾರಾಂದ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರೀತವಗೆ ಆನಂದ ಆನಂದ. ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ಧರುಷನ ಶುದ್ಧ ವಿಜಯ ವಿಠಲನ್ನ ಒದ್ದಿಕೊಂಡಾಡುವವಗೆ ಆನಂದ ಆನಂದ. ದೇವರ ವಾಯುದೇವರ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಆದರೆ ಅದಕ್ಕಿನ್ನ ದೊಡ್ಡ ಭಾಗ್ಯ ಯಾವುದು? ಧ್ರುವರಾಜರು ಬಗ್ಗೆ ಭಾಗವತ ಆಡ್ತು. ಇದಾದ ಮೇಲೆ ಧ್ರುವರಾಜರು ಚೆನ್ನಾಗಿ ರಾಜ್ಯವನ್ನೆಲ್ಲ ಪರಿಪಾಲನೆ ಮಾಡಿ
ಏನು ಭಾಗ್ಯ ರೀ, ವಾಯುದೇವರು ಇಳಾ ಅನ್ನೋ ಮಗಳನ್ನು ಮದುವೆ ಮಾಡಿಕೊಟ್ರು. ಶಿಂಶುಮಾರ ರೂಪಿ ಭಗವಂತ ತನ್ನ ಮಗಳು ಭ್ರಮಿ ಅಂತ ಅವಳನ್ನು ಮದುವೆ ಮಾಡಿಕೊಟ್ಟ. ಧ್ರುವರಾಜರ ಮಾವ ಯಾರು ಅಂದರೆ ಒಬ್ಬ ಸರ್ವೋತ್ತಮ, ಇನ್ನೊಬ್ಬ ಜೀವೋತ್ತಮ. ಎಂಥ ಭಾಗ್ಯ ರೀ, ನಮ್ಮ ಮಾವನ ಹೆಸರು ಸರ್ವೋತ್ತಮ ರಾವ್ ಅಂದರೆ ಕೆಲವ್ರಿಗೆ ಏನು ಆನಂದನೋ. ಹೌದಾ, ಸರ್ವೋತ್ತಮರಾಗಿ ಇಲ್ಲ ರೀ, ಸಂಧ್ಯಾ ಒಂದೇನು ಬಿಟ್ಬಿಟ್ಟ್ಯಾರ, ಸರ್ವಾಧಮ ರಾಯರಾಗ್ಬಿಟ್ಟಿಯಾರೆ ಅಂತ ಈ ಅವಸ್ಥೆ ಇರತ್ತೆ. ಎಲ್ಲೋ ಕೇಯಿವಿ ನಮ್ಮ ಮಾವಂದ್ರಿದ್ದಾರೆ ಅಂದರೆ ಇವ್ರಿಗೇನೋ ನಮ್ಮ ಮಾವಂಗೆ ಎಲ್ಲ ಗೊತ್ತ ಕೆಲಸ ಕೇಯಿವಿ. ಹೌದಾ, ಏನು ನಿಮ್ಗೆ ಅದರಿಂದ ಆದ ಲಾಭ? ಅವರು ಕರೆಂಟ್ ಹೋಗೋದು ಒಂದು ತಿಂಗಳು ಮುಂಚೆನೇ ಹೇಳಿಬಿಡ್ತಾರೆ ಅಂತ. ಯಾರಿಗೆ ಬೇಕು, ಹೋಗೋದು ಹೋಗುತ್ತೆ. ಒಂದು ತಿಂಗಳು ಮುಂಚೆ ಅವ್ರು ಹೇಳಿ ಭಯಪಡಿಸಿ, ಇವ್ರು ಏನೇನು ರುಗ್ಗೋಬೇಕೋ ಅವ್ರು ಹೇಳಿಬಿಡ್ತಾರೆ. ದ್ವಾಸಿ ಇಡ್ಲಿ ಮಾಡಿದೆಲ್ಲ ಚಟ್ನಿ ಪ್ರತಿ ಪಾಡ್ಯಾನೇ ರುಬ್ಬಿಟ್ಟುಬಿಡು ಅಂತ. ಏನು ಮಾಡಬೇಕು, ದ್ವಾಸಿ ತಲೆಗೆ ಹಚ್ಕೊಂಡು ಕೂತ್ಕೋಬೇಕಷ್ಟೇ. ಹಾಗಾಗಿ ಇದೆಲ್ಲ ಅಲ್ಲ, ಧ್ರುವರಾಜರ ಭಾಗ್ಯವೇ ಭಾಗ್ಯ. ಎಲ್ಲ ಆದ ಮೇಲೆ ಏನಾಯಿತು, ಧ್ರುವರಾಜರನ್ನು ಕರ್ಕೊಂಡು ಹೋಗಲಿಕ್ಕೆ ದೇವತಾ ವಿಮಾನ ತೊಗೊಂಬಂದ್ರಂತೆ. ಬನ್ನಿರಿ ಅಂತ ಅವರಂದರು. 5 ನಿಮಿಷ ಯಾಕಪ್ಪ, ಏನದು, ನಮ್ಮ ಅಮ್ಮನ್ನು ಕರ್ಕೊಂಬಂದ್ಬಿಡ್ತೀನಿ. ಅವರೆಲ್ಲ ಹೊಗಳಿದ್ರು, ಏನು ಪುಣ್ಯಾತ್ಮನು. 5 ವರ್ಷದ ಮಗು ಇದ್ದಾಗ ತಾಯಿಯ ಅನಿವಾರ್ಯತೆ ಇತ್ತು. 36,000 ವರ್ಷ ಚಕ್ರವರ್ತಿ ಆದ ಮೇಲೂ ಅಮ್ಮನ್ನ ಮರೆತಿಲ್ಲಲ್ಲ. ನಿಜವಾದ ಮಗ ಅಂದರೆ ನೀನಪ್ಪ. ನಿನ್ನಂಥ ಮಗನನ್ನು ಹಡದ ಮೇಲೆ ಆ ತಾಯಿಯನ್ನು ಬಿಡ್ತೀವ, ಮೊದಲನೇ ಸೀಟ್ ಅವಳನ್ನೇ ಕೊಡಿಸಿ ನೋಡು ಅಂದರು. ಧ್ರುವರಾಜರು ತಾಯಿ ಜೊತೆಯಲ್ಲೇ ಎಂಥ ಭಾಗ್ಯ, ಏನು ಮಾಡಲ್ರಿ ಇದೆಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಕರ್ಣನನ್ನು ಬೊಯ್ಯೋ ಸಂದರ್ಭ ತಾತ್ಪರ್ಯನಿರ್ಣಯದಲ್ಲಿ. ಆದರೆ ಆಚಾರ್ಯರಂದರು, ಒಂದನ್ನು ಕರ್ಣನನ್ನು ನೋಡಿ ಕಲೀರಿ ಅಂತಾರೆ. ಯಾವುದದು? ಪಿತೃಭಕ್ತಿಯನ್ನು ಕರ್ಣನ್ನು ನೋಡಿ ಕಲೀರಿ ಅಂತ.